ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ನಾನು BA ಪ್ರಥಮ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 2 DSC 2 ಈ ಪತ್ರಿಕೆಯಲ್ಲಿ ಬರುವಂಥ ನಾರಾಯಣ ಭಟ್ಟನ ಕಥೆ, ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಇದನ್ನು ರಚನೆ ಮಾಡಿದಂಥವನು ದುರ್ಗಸಿಂಹ. ನಾವು ಭಾರತವನ್ನು ಕಥೆಗಳ ಕಣಜ ಅಂತ ಕರಿತೀವಿ. ಯಾಕಂದರೆ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕಥೆಗಳಂದರೆ ಬಹಳಷ್ಟು ಪ್ರೀತಿ. ನಾವು ಅಜ್ಜ ಅಜ್ಜಿ ಹೇಳ್ತಿದ್ದಂತಹ ಕಥೆಗಳನ್ನು ಕೇಳಿ ಬೆಳೆದಂಥವ್ರೆ ನಾವೆಲ್ಲ ಭಾರತೀಯರು. ನಮ್ಮ ಕನ್ನಡದಲ್ಲಿ ದುರ್ಗಸಿಂಹ ಬರೆದಂಥ ಕರ್ನಾಟಕ ಪಂಚತಂತ್ರದ ಕಥೆಗಳು ಬಹಳಷ್ಟು ಏನು ಅಂತಂದರೆ ಪ್ರಸಿದ್ಧ. ಆ ಕರ್ನಾಟಕ ಪಂಚತಂತ್ರದ ಕಥೆಗಳಲ್ಲಿ ಬರುವಂಥ ಒಂದು ಕಥೆನೇ ಯಾವುದು ಅಂದರೆ ನಾರಾಯಣ ಭಟ್ಟನ ಒಂದು ಕಥೆ ಅಂತ ಹೇಳಿ ಹೇಳ್ಬೋದು. ಮೊದಲು ಕವಿ ಪರಿಚಯವನ್ನು ನೋಡೋಣ. ಕವಿ ದುರ್ಗಸಿಂಹ, ಈತನ ಕಾಲ 1030. ಈತ ಕಿಸುನಾಡು ಅಂತ ಪ್ರಸಿದ್ಧ ಆಗಿರುವಂಥ, ಅಂದರೆ ಇವತ್ತಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೈಯೇಡಿ ಎನ್ನುವಂಥ ಅಗ್ರಹಾರದಲ್ಲಿ ಜನಿಸ್ತಾನೆ. ಈತನ ತಂದೆ ಹೆಸರು ಈಶ್ವರಾಚಾರ್ಯ, ತಾಯಿ ಹೆಸರು ರೇವಾಂಬಿಕೆ, ಈತನ ಗುರು ಶಂಕರ ಭಟ್ಟ. ದುರ್ಗಸಿಂಹ ಚಾಲುಕ್ಯ ಜಗದೇಕಮಲ್ಲ ಜಯಸಿಂಹನ ಆಸ್ಥಾನದಲ್ಲಿ ಸಂಧಿ ವಿಗ್ರಹಿಯಾಗಿ ಏನು ಅಂತಂದರೆ ಕೆಲಸವನ್ನು ಮಾಡ್ತಿದ್ದ. ಹಾಗೆ ಆತನ ಆಶ್ರಯದಲ್ಲಿ ಕವಿಯಾಗಿಯೂ ಸಹ ಇದ್ದ. ಕವಿ, ದಂಡನಾಯಕ, ಸಂಧಿ ವಿಗ್ರಹಿ, ಹೀಗೆ ಹಲವಾರು ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಈತನಿಗಿದ್ದಂಥ ಬಿರುದು ಸತ್ಯಾಶ್ರಯ ಕುಲತಿಲಕ ಅಂತ ಹೇಳಿ. ಈತನ ಕೃತಿಯನ್ನು ನೋಡಿದರೆ ಕರ್ನಾಟಕ ಪಂಚತಂತ್ರ, ಕರ್ನಾಟಕ ಪಂಚತಂತ್ರಕ್ಕೆ ಆಖರ ಕೃತಿ ವಸುಭಾಗ ಭಟ್ಟನ ಸಂಸ್ಕೃತದ ಪಂಚತಂತ್ರ. ದುರ್ಗಸಿಂಹ ಬರೆದಂಥ ಪಂಚತಂತ್ರ ಚಂಪುವಿನಲ್ಲಿದೆ. ಪಂಚತಂತ್ರ ಅಂತ ಹೇಳುವಂಥ ಸಂದರ್ಭದಲ್ಲಿ ಪಂಚತಂತ್ರ ಅಂದರೆ 5 ಉಪಾಯಗಳು ಅಂತ ಹೇಳಿ ಹೇಳ್ತಾನೆ. ಸುಮಾರು 5 ಪ್ರಕರಣಗಳು ಅಥವಾ 5 ಅಧ್ಯಾಯಗಳನ್ನು ನಾವಿಲ್ಲಿ ನೋಡ್ತೀವಿ. ಭೇದೋಪಾಯ ಪ್ರಕರಣ, ವಿಶ್ವಾಸೋಪಾಯ ಪ್ರಕರಣ, ಪರೀಕ್ಷೋಪಾಯ ಪ್ರಕರಣ, ವಂಚನೋಪಾಯ ಪ್ರಕರಣ, ಮಿತ್ರ ಕಾರ್ಯೋಪಾಯ ಪ್ರಕರಣ. ಕರ್ನಾಟಕ ಪಂಚತಂತ್ರದ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಇದರಲ್ಲಿ ಹಲವಾರು ಸೊಗಸಾದ ಗಾದೆಗಳು ಬರ್ತವೆ. ಹಾಗೆ ಹಲವಾರು ಸನ್ನಿವೇಶಗಳು ಜನರನ್ನು ಸೆಳಿತಾವೆ. ಹಾಗೆ ಇಲ್ಲಿ ಬರುವಂಥ ಪಾತ್ರಗಳು ಬಹಳಷ್ಟು ವಿಶೇಷ. ಸರ್ವೇ ಸಾಮಾನ್ಯವಾಗಿ ಕಥೆಗಳು ಅಂದಾಗ ನಾವು ಅಲ್ಲಿ ಮನುಷ್ಯನ ಹಲವಾರು ಪಾತ್ರಗಳನ್ನು ನೋಡ್ತೀವಿ. ಆದರೆ ದುರ್ಗಸಿಂಹ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನೇ ಏನು ಅಂದರೆ ತನ್ನ ಪಾತ್ರಗಳನ್ನು ಮಾಡಿಕೊಂಡು ಆ ಕಥೆಯಲ್ಲಿರುವಂಥ ನೀತಿಯನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಉದಾಹರಣೆಗೆ, ಪಿಂಗಳಕ ಅನ್ನುವಂಥ ಸಿಂಹ, ಸಂಜೀವಕ ಅನ್ನುವಂಥ ಎತ್ತು, ಕರಟಕ ದಮನಕರ ಅಂತ ಅನ್ನುವಂಥ ನರಿಗಳು, ಹೀಗೆ ಪ್ರಾಣಿಗಳಿಗೆ ಹೆಸರಿಟ್ಟು ಅವುಗಳನ್ನು ಪಾತ್ರ ಮಾಡುವಂಥ ಪ್ರಯತ್ನವನ್ನು ದುರ್ಗಸಿಂಹ ಇಲ್ಲಿ ಮಾಡ್ತಾ ಇದ್ದಾನೆ. ಪ್ರಸ್ತುತ ನಮಗಿರುವಂಥ ನಾರಾಯಣ ಭಟ್ಟನ ಕಥೆಯನ್ನು ನೋಡೋಣ. ಬೆಳೆ ಒರಗಿದ ಕಳವೆಯಂ, ಕೈಗಳನ್ನೊಪ್ಪುವ ತಿಳಿಗೊಳಗಳಿಂ, ರಮ್ಯವನಾವಳಿಯಿಂ ಸುಗೈಸುವುದು ಭೂಮ ತಳ ಮಂಡಲಂ ಎನಿಸಿ, ಮಳೆಯ ವಿಷಯಂ ಜಗದೋಳ್. ಬೆಳೆದೊರಗಿದ ಕಳವೆಯಂ, ಕಳವೆ ಅಂದರೆ ಭತ್ತ, ಎತ್ತರಾಗಿ ಏನು ಅಂದರೆ ಭತ್ತ ಬೆಳೆದಿರುವಂಥ ಸುಂದರವಾದಂಥ ಪ್ರದೇಶ, ಅಂದರೆ ಸಮೃದ್ಧವಾದಂಥ ಪ್ರದೇಶ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ರಮ್ಯಾವಳಿಯಿಂ ಸೊಗೈಸುವುದು, ರಮ್ಯವನಾವಳಿಯಿಂ ಸೊಗೈಸುವುದು, ರಮ್ಯವನಾವಳಿ ಅಂತಂದರೆ ವನಸಂಪತ್ತು ಇದ್ದಂಥದ್ದು ಅಂತ. ಭೂತಳ ಮಂಡಳಂ ಎನಿಸಿ ಮಳೆಯ ವಿಷಯಂ, ಅಂದರೆ ಮಳೆಯ ರಾಜ್ಯ ಹೇಗೆ ಸಮೃದ್ಧವಾಗಿತ್ತು ಅನ್ನುವಂಥದಕ್ಕೆ ಕತೆ ಪ್ರಾರಂಭಿಸುವಂಥ ದುರ್ಗಸಿಂಹ ಮುಂದುವರೆದು ಹೇಳ್ತಾನೆ. ಆ ವಿಷಯದೋಳ್ ನಂಬಿ ನಾರಾಯಣಂ ಎಂಬ ಅಗ್ರಹಾರಂ ಉಂಟು, ಅದರೋಳ್ ನಾರಾಯಣ ಭಟ್ಟನೆಂ ಓರ್ವ ಪಾರ್ವಂ ತೀರ್ಥಯಾತ್ರಾಪರನಾಗಿ, ಗಂಗಾ ಸ್ನಾನಮುಂ ಕುರುಕ್ಷೇತ್ರದೋಳ್ ದಾನಮುಂ ಮಾಡುವೆನೆಂದು, ವೇಣುದಂಡದೋಳ್
ನಿರಾಣಿಯ ಪೊನ್ನಂ ತೀವಿ ಪೆರರ್ ಅರಿಯದಂತಾಗಿ ಮಾಡಿಕೊಂಡಾರ್ಗ. ಆ ಮಳೆಯ ಅನ್ನುವಂಥ ರಾಜ್ಯದಲ್ಲಿ ಆ ವಿಷಯ ಅಂದರೆ ರಾಜ್ಯ ಅಂತ, ಆ ವಿಷಯದೋಳ್ ನಂಬಿ ನಾರಾಯಣಂ, ನಂಬಿ ನಾರಾಯಣ ಅನ್ನಂಥ ಅಗ್ರಹಾರ ಇತ್ತು ಅಂತ. ಅದರೋಳ್ ನಾರಾಯಣ ಭಟ್ಟನ ಎಂ ಓರ್ವ ಪಾರ್ವಂ, ಅದು ಆ ನಂಬಿ ನಾರಾಯಣ ಅನ್ನುವಂಥ ಅಗ್ರಹಾರದಲ್ಲಿ ನಾರಾಯಣ ಭಟ್ಟ ಅನ್ನುವಂಥ ಪಾರ್ವಂ, ಪಾರ್ವಂ ಅಂದರೆ ಬ್ರಾಹ್ಮಣ ಅಂತ ಅರ್ಥ. ನಾರಾಯಣ ಭಟ್ಟ ಅನ್ನುವಂಥ ಬ್ರಾಹ್ಮಣ ಇದ್ದ. ಆತ ತೀರ್ಥಯಾತ್ರಾಪರನಾಗಿ ಗಂಗಾ ಸ್ನಾನ ಕುರುಕ್ಷೇತ್ರದೋಳ್ ದಾನಮಂ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಗಂಗಾ ಸ್ನಾನವನ್ನು ಮಾಡೋದು ಅಥವಾ ತೀರ್ಥಯಾತ್ರೆ ಮಾಡೋದು ಭಾರತ ಸಂಪ್ರದಾಯದಲ್ಲಿ ಬಂದಿರುವಂಥದ್ದು. ಆ ನಾರಾಯಣ ಭಟ್ಟನೂ ಸಹ ಏನು ಅಂದರೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ, ಗಂಗಾ ಸ್ನಾನವನ್ನು ಮಾಡಬೇಕು, ಹಾಗೆ ಕುರುಕ್ಷೇತ್ರದಲ್ಲಿ ದಾನವನ್ನು ಮಾಡಬೇಕು ಅನ್ನುವಂಥ ಆಸೆಯಿಂದ ದಾನಮು ಮಾಡುವೆನೆಂದು ವೇಣುದಂಡದೋಳ್, ವೇಣುದಂಡ ಅಂತಂತಂದರೆ ಬಿದಿರಿನ ಕಟ್ಟಿಗೆ ಅಂತ ಹೇಳ್ತೀವಿ. ಆ ವೇಣುದಂಡದಲ್ಲಿ ಕಟ್ಟಿಗೆಯಲ್ಲಿ ಏನು ಅಂತಂದರೆ ಬಿದಿರಿನ ಕಟ್ಟಿಗೆಯಲ್ಲಿ ನೀರಾಣಿಯ ಪೊನ್ನಂ, ನೀರಾಣಿ ಅಂತಂದರೆ ಅದು ಒಂದು ಬಗೆ ಚಿನ್ನ ಅಂತ ಹೇಳ್ತಾರೆ. ಆ ಪೊನ್ನನ್ನು ಏನು ಅಂತಂದರೆ ತೀವಿ ಆ ಬಿದಿರಿನ ಕಟ್ಟಿಗೆಯಲ್ಲಿ ಬೇರೆಯವ್ರಿಗೆ ಯಾರಿಗೂ ತಿಳಿಯದಂತೆ ಏನು ಮಾಡ್ದ ಅಂತಂದರೆ ಯಾತ್ರೆಯ ಖರ್ಚಿಗಾಗಿ, ಯಾತ್ರೆಗೆ ಹೋಗಬೇಕು ಅಂದರೆ ದುಡ್ಡು ಬೇಕಲ್ಲ, ಆ ಯಾತ್ರೆ ಖರ್ಚಿಗಾಗಿ ಏನು ಅಂತಂದರೆ ಆ ಚಿನ್ನವನ್ನು ಯಾರಿಗೂ ಬೇರೆಯವ್ರಿಗೆ ಕಾಣದ ಹಾಗೆ ಆ ಬಿದಿರಿನ ಕಟ್ಟಿಗೆಯಲ್ಲಿ ಬಚ್ಚಿಟ್ಕೊಂಡ. ಪೆರರ್ ಅರಿಯದಂತಾಗಿ, ಅದೇ ಇಲ್ಲ ಬೇರೆಯವರಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡಿಕೊಂಡ ಅರ್ಗಂ, ಆ ರೀತಿ ಮಾಡಿಕೊಂಡು ಪೇಳದೆ ಅರ್ಧರಾತ್ರಿಯೋಳ್ ಮನೆಯಂ ಪೊರಮೊಟ್ಟು ಉತ್ತರಾಮುಖ ಅಭಿಮುಖವಾಗಿ ಬರ್ಪನ್. ಮನೆಯಲ್ಲಿ ಅರ್ಧರಾತ್ರಿಯಲ್ಲಿ ದುಡ್ಡನ್ನು ತೆಗೆದುಕೊಂಡು ಏನು ಮಾಡ್ದೆ ಅಂದರೆ ಯಾರಿಗೂ ಹೇಳದೆ ಮನೆಯಿಂದ ಹೊರಟು ಉತ್ತರಾಭಿಮುಖವಾಗಿ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾನೆ. ಮತ್ತೋರ್ವಂ ದೂರ್ಥ ಶಿಖಾಮಣಿ ಎಂಬ ಪಾರ್ವಂ ಕಂಡೀತನ ಕೈಯೊಳೆ ಆನುಂ ದ್ರವ್ಯಂ ಆಗದಿರೆಂದು ಭಟರೆ ನೀವೆತ್ತಲ್ ಪೋಪಿರನೆ ಗಂಗಾ ಸ್ನಾನಂ ಗೈಯಲ್ ಪೋಪೆನೆಂದ ಒಡೆ ಆನುಂ. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಈತ ಯಾತ್ರೆಯನ್ನು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲೊಬ್ಬ ಬ್ರಾಹ್ಮಣ ಸಿಗ್ತಾನೆ. ಆತನ ಹೆಸರು ದೂರ್ಥ ಶಿಖಾಮಣಿ ಅಂತ ಹೇಳಿ. ಆತನೂ ಸಹ ಒಬ್ಬ ಬ್ರಾಹ್ಮಣ ಪಾರ್ವ. ಆತ ಈ ನಾರಾಯಣ ಭಟ್ಟನನ್ನು ನೋಡ್ತಾನೆ. ಆತನ ಹತ್ರ ಹೋಗಿ ಈತನ ಹತ್ರ ಏನಾದರೂ ಕೈಯೊಳು ಆನು ಆತನ ಕೈಯಲ್ಲಿರುವ ಬಡಿಗೆ ಅಥವಾ ಆತನ ಹತ್ರ ಏನಾದರೂ ದವ್ಯ ಇರ್ಬೋದೇನೋ ಅಂತ ಅಂದ್ಕೊಂಡು ಆತನ ಕೇಳ್ತಾ ಇದ್ದಾನೆ. ನೀವೆತ್ತಲ ಪೋಪಿರೇನು, ನೀವು ಯಾವ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಆ ದೂರ್ಥ ಶಿಖಾಮಣಿ ನಾರಾಯಣ ಭಟ್ಟನ್ನ ಪ್ರಶ್ನೆ ಮಾಡ್ತಾನೆ. ಆ ನಾರಾಯಣ ಭಟ್ಟ ಹೇಳ್ತಾನೆ, ನಾನು ಗಂಗಾ ಸ್ನಾನವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ. ಬಂದೆಪ್ಪಂ ಎಂದೊಡ ಪಾರ್ವಂ ನೆರೆ ಬಡಂ ಎಂದು ಕರಮೊಳ್ಳಿತ್ತಂದು ಬನ್ನಿವೆಂದು ಈರ್ವರುಂ ಅನೇಕ ದೇಶಗಳಂ ಕಳೆದು ಚಂಪಾನಗರಂ ಮನೆಗೆ ಬಂದ ಪೊಳಲಂ ಪೊಕ್ಕು ಓರ್ವ ಪಾರ್ವನ ಮನೆಗೆ ಬಂದು. ದೂರ್ಥ ಶಿಖಾಮಣಿ ಕೇಳ್ತಾನೆ, ಭಟ್ರೆ ನೀವು ಯಾವ ಕಡೆ ಹೋಗ್ತಾ ಇದ್ದೀರಿ ಅಂದಾಗ ಗಂಗಾ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾರಾಯಣ ಭಟ್ ಹೇಳ್ತಾರೆ. ಅದಕ್ಕೆ ಆ ದೂರ್ಥ ಶಿಖಾಮಣಿ ಹೇಳ್ತಾನೆ, ಸರಿ ಹಾಗಾದರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದಾಗ ಆ ನಾರಾಯಣ ಭಟ್ಟ ವಿಚಾರ ಮಾಡ್ದ, ಕೈ ಕೈಯಾಗಿ ಏನಾದರೂ ಸಹಾಯ ಮಾಡ್ಬೋದು ಅಂತ. ದಾರಿಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬನೇ ಹೋಗೋದಕ್ಕಿಂತ ಸಹಾಯಕ್ಕೆ ಯಾರಾದರೂ ಇದ್ದರೆ ಒಳ್ಳೆಯದು ಅಂತ ಅಂದ್ಕೊಂಡು, ಸರಿ ನೀನು ನನ್ನ ಜೊತೆಗೆ ಬಾ ಅಂತ ಹೇಳಿ ಆತನನ್ನು ಕರ್ಕೊಂಡು ಹೋದ. ಹೀಗೆ ಇಬ್ಬರು ಅನೇಕ ದೇಶಗಳಂ ಕಳೆದು, ಯಾಕಂದ್ರೆ ಆವಾಗೆಲ್ಲ ಸಾರಿಗೆ ವ್ಯವಸ್ಥೆ ಇರ್ತಾ ಇರಲಿಲ್ಲ, ನಡ್ಕೊಂಡೇ ಪ್ರಯಾಣವನ್ನು ಮಾಡಬೇಕಾದಂಥ ಸಂದರ್ಭ ಇದ್ದುದರಿಂದ ಅನೇಕ ದೇಶಗಳನ್ನು ದಾಟಿ ಚಂಪಾ ಅನ್ನುವಂಥ ನಗರಕ್ಕೆ ಬರ್ತಾರೆ. ಚಂಪಾ ನಗರಂ ಅರಮನೆಯಂ ವಂದ ಪೊಳಲಂ ಪೊಕ್ಕೋರ್ವಂ. ಆ ಚಂಪಾ ನಗರ ಮುಂದೆ ಏನು ಅಂತಂದರೆ ಸೇರ್ತಾರೆ. ಆ ಚಂಪಾ ನಗರದಲ್ಲಿ ಪೊಕ್ಕು ಓರ್ವ ಪಾರ್ವನ ಮನೆಗೆ ಬಂದು,
ಆ ಚಂಪಾನಗರಕ್ಕೆ ಬಂದಾಗ ಆ ಪಟ್ಟಣದಲ್ಲಿರುವಂಥ ಒಬ್ಬ ಪಾರ್ವ ಅಂದರೆ ಬ್ರಾಹ್ಮಣನ ಮನೆಗೆ ಏನು ಮಾಡ್ತಾರೆ ಅಂತಂದರೆ ಬಂದರು. ಬಂದು ಸಂಧ್ಯಾವಂದನಂ ಗೈದು ಉಂಡು ಕುಳ್ಳಿರ್ಪದು, ಇಬ್ಬರು ಏನು ಮಾಡಿದ್ರು ಅಂದ್ರೆ ಸಾಯಂಕಾಲ ಆಗಿತ್ತು, ಸಂಧ್ಯಾವಂದನೆಯನ್ನು ಮಾಡಿದರು. ಸಂಧ್ಯಾವಂದನೆಯನ್ನು ಮಾಡಿ ಊಟ ಮಾಡಿ ಹಾಗೆ ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ಗೃಹಸ್ಥನ ಅಂದರೆ ಏನು ಆ ಬ್ರಾಹ್ಮಣನ ಮನೆಗೆ ಹೋಗಿದ್ರಲ್ಲ ಆ ಬ್ರಾಹ್ಮಣ, ಆ ಗೃಹಸ್ಥನ ಹೆಂಡತಿ ಮುಖದೋಳ್ ಸೆರ್ಗಂ ಇಕ್ಕಿಕೊಂಡು ಮಗಂಗೆ ಮೊಲೆ ಉಡುವುದಂ ಕಂಡು ದೇಶಾಂತರಿಗರಿಯದೇನೆಂದು ಬೆಸೆಗೊಂಡಡ ಮನೆಯ ಪಾರ್ವ ಇಂತೆಂದಂ. ಇವರೆಲ್ಲರೂ ಊಟ ಮಾಡಿ ಹಾಗೆ ಸುಮ್ಮನೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಮನೆಯ ಬ್ರಾಹ್ಮಣನ ಹೆಂಡತಿ ಏನು ಮಾಡ್ತಾ ಇದ್ಲು ಅಂದರೆ ಮುಖಕ್ಕೆ ಸೆರಗನ್ನು ಹಾಕ್ಕೊಂಡಿದ್ಲು. ಮುಖಕ್ಕೆ ಸೆರಗನ್ನು ಹಾಕ್ಕೊಂಡು ಮಡಿಲಲ್ಲಿರುವಂಥ ಮಗುವಿಗೆ ಏನು ಅಂದರೆ ಹಾಲನ್ನು ಉಣಿಸ್ತಾ ಇದ್ಲು. ಆ ಹಾಲನ್ನು ಉಣಿಸ್ತಾ ಇರಬೇಕಾದ್ರೆ ಇವರಿಬ್ಬರಿಗೂ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಒಬ್ಬ ತಾಯಿ ಮಗು ಹಾಲನ್ನು ಉಣಿಸ್ತಾ ಇರಬೇಕಾದ್ರೆ ಆ ಮಗುವಿನ ಮುಖವನ್ನು ನೋಡಿದ್ರೆ ಸಂತೋಷವನ್ನು ನೋಡಿ ತಾನು ಖುಷಿ ಪಡ್ತಾ ಇರ್ತಾಳೆ. ಆದರೆ ಈ ಹೆಣ್ಣು ಮಗಳು ಮಾತ್ರ ಏನು ಸೆರಗನ್ನು ಮುಚ್ಕೊಂಡು ಆ ಥರ ಮಗುಗೆ ಹಾಲನ್ನು ಉಣಿಸ್ತಾ ಇದ್ದಾಳೆ ಅಂತ ಹೇಳಿ ಆಶ್ಚರ್ಯ ಆಗಿ ಇದೇನು ಅರಿಯೋದು ಅಂತ ಗೊತ್ತಾಗದೆ ಆ ಬ್ರಾಹ್ಮಣನನ್ನು ಪ್ರಶ್ನೆ ಮಾಡ್ತಾನೆ ನಾರಾಯಣ ಭಟ್ಟ. ನಾರಾಯಣನ ಭಟ್ಟನ ಪ್ರಶ್ನೆಗೆ ಆ ಮನೆಯ ಬ್ರಾಹ್ಮಣ ಹೀಗೆ ಉತ್ತರ ಕೊಡ್ತಾನೆ. ಎನ್ನ ಪೆಂಡತಿ, ಹೆಂಡತಿ ಪೆಂಡತಿ ಅಂದರೆ ಪತಿವ್ರತೆ, ಪರಪುರುಷನ ಮುಖಾವಲೋಕನಂ ಗೈಯಳದು ಕಾರಣದಿಂ ದಿಂದಿಂ ಶಿಶು ಗಂಡು ಕೂಸಂ ಅಪ್ಪುದ ರೀಂ ನೋಡಿದೊಡೆ ದೋಷಂ ಎಂದು ತನ್ನ ಮುಖವಂ ಮುಚ್ಚಿಕೊಂಡು ಮೊಲೆ ಉಡಿಪಳೆಂದು ಪೇಳ್ದುದಂ. ನೋಡಿ ಆ ಮನೆ ಬ್ರಾಹ್ಮಣ ಉತ್ತರ ಕೊಡ್ತಾ ಇದ್ದಾನೆ ಏನು ಅಂತಂದರೆ, ನನ್ನ ಹೆಂಡತಿ ಬಹಳಷ್ಟು ಮಹಾಪತಿವ್ರತೆ, ಪರಪುರುಷರ ಮುಖವನ್ನು ನೋಡೋದಿಲ್ಲ ಆಕೆ. ಎಷ್ಟರ ಮಟ್ಟಿಗೆ ಪತಿವೃತ್ತಿ ಅಂದರೆ ಪರಪುರುಷರ ಮುಖವನ್ನೇ ಆಕೆ ನೋಡೋದಿಲ್ಲ. ಶಿಶು ಗಂಡು ಕೂಸು, ಆಕೆ ಮಡಿಲಲ್ಲಿ ಮಲಗಿಸ್ಕೊಂಡಂಥ ಮಗುನೂ ಸಹ ಏನು ಅಂದರೆ ಗಂಡು ಕೂಸಾಗಿದೆ. ಅದನ್ನು ನೋಡಿದರೆ, ಯಾಕಂದರೆ ಪರಪುರುಷನ ನೋಡೋದಿಲ್ಲ ಆಕೆ ಪತಿವೃತ್ತಿ ಅಂದಾಗ, ಆ ಮಗುನೂ ಸಹ ಏನು ಅಂದರೆ ಪರಪುರುಷ, ಆದ್ದರಿಂದ ಆ ಮಗುವನ್ನೂ ಸಹ ನೋಡಬಾರ್ದು, ನೋಡಿದರೆ ದೋಷ ಅಂದ್ಕೊಂಡು ತನ್ನ ಮುಖವನ್ನು ಮುಚ್ಚಿಕೊಂಡು ಮೊಲೆ ಉಡಿಪದವಳೆಂದು ಪೇಳ್ತದು. ಆ ಕಾರಣದಿಂದಲೇ ಆ ಮಗುಗೇನು ಅಂತಂದರೆ ತನ್ನ ಮುಖಕ್ಕೆ ಸೆರಗನ್ನು ಹಾಕ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂದರೆ ಹಾಲನ್ನು ಉಣಿಸ್ತಾ ಇದ್ದಾಳೆ ಅಂತ ಬ್ರಾಹ್ಮಣ ಹೇಳ್ತಾನೆ. ನಾರಾಯಣ ಭಟ್ಟಂ ವಿಸ್ಮಯಂ ಭಟ್ಟಿಂ ದಿನ ದಿವಸಿಂ ಚೋದ್ಯಮಂ ಇಲ್ಲಿರ್ದುಂ ನೋಡ್ಪೆನೆಂದು ಅರ್ಪನುಮ ಮನೆಯ ಪಾರ್ವನ ಮನೆಗೆ ಹೋಗಿ ಪಿರಿದುಪೊಳ್ತು ತಡೆದಿರಲ ಜೋಡೆ ತನ್ನ ಮನೆಯ ಪಸುಗಾವ ಗೋವನಂ ಪಿಡಿದು ಸುರತ ಕ್ರೀಡೆಯಾಡುವುದಂ ನಾರಾಯಣ ಭಟ್ಟಂ ಕಂಡ ಪಾಂಡೆಯ ಡಂಬತನಕ್ಕೆ ಬೆರಗಾಗಿ ಮರುದಿನಂ ಅರ್ಧರಾತ್ರಿಗಳೆರ್ದುಂ ಪಯಣಂ ಭೋಗಿ ನಿಶಾವಸಾನ ಸಮಯಗಳಂ ಅಪ್ಪಗಳ. ನೋಡಿ ಆ ಹೆಣ್ಣು ಮಗಳು ಪತಿವೃತ್ತೆ, ಆ ಗಂಡು ಭೋಗರು ನೋಡಿದ್ರು ದೋಷ ಬರ್ತದೆ ಅಂತ ಅಂದ್ಕೊಂಡು ಮುಖಕ್ಕೆ ಸೆರಗ್ ಹಾಕ್ಕೊಂಡಿದ್ದಾಳೆ ಅಂತಂದಾಗ ನಾರಾಯಣ ಭಟ್ಟ ವಿಸ್ಮಯಪಟ್ಟ. ಅದೆಂಥ ಆಶ್ಚರ್ಯ ಅಂತಂದ. ಇವತ್ತು ಒಂದು ದಿವಸ ಇದ್ದು ಈ ರಹಸ್ಯವನ್ನು ನೋಡೇ ಬಿಡೋಣ ಅಂತಂದ್ಕೊಂಡು ಆತ ಏನು ಮಾಡ್ತಾನ ಅಂತಂದ್ರೆ ಅಲ್ಲಿಯೇ ಇರುವಂಥದ್ದು. ಯಾವಾಗ ಆ ಮನೆಯ ಬ್ರಾಹ್ಮಣ ಅರಮನೆಗೆ ಹೋಗ್ತಾನೋ, ಆ ಅರಮನೆಗೆ ಹೋದಂಥ ಸಂದರ್ಭದಲ್ಲಿ ಪಿರಿದುಪೊಳ್ತು, ಸಮಯ ಭಾಳ ಸ್ವಲ್ಪ ಹೊತ್ತಾಗೋದ ಮೇಲೆ, ಸಮಯ ಭಾಳ ಹೊತ್ತಾದ ಮೇಲೆ, ಸ್ವಲ್ಪ ಸಮಯ ಹೋದ ಮೇಲೆ ತಡೆದಿರಲಾರ ಆಕೆ ಏನು ಮಾಡ್ತಿರ್ಬೋದು ಅಂತ ಹೇಳಿ ಆ ಹೆಣ್ಮಗಳನ್ನು ಹಿಂಬಾಲಿಸಿ ಹೋಗಿ ನೋಡಿದಾಗ ಜೋಡೆ ತನ್ನ ಮನೆಯ ಪಸುಗಾವ ಗೋವನಂ ಪಿಡಿದು ಸೂರತ ಕ್ರೀಡೆಯಂ ಆಡುವುದು ನಾರಾಯಣ ಭಟ್ಟಂ ಕಂಡ. ನೋಡಿ ಇಲ್ಲಿವರೆಗೂ ತನ್ನ ಹೆಂಡತಿ ಪರಪುರುಷರನ್ನು ನೋಡಿದ್ರೆ ತನ್ನ ಪಾತಿವೃತ್ಯಕ್ಕೆ ದೋಷ ಬರ್ತದೆ ಅಂತ ಹೇಳ್ತಿದ್ದಂಥ ಬ್ರಾಹ್ಮಣನ ಹೆಂಡತಿ ಈಗ ಏನು ಮಾಡ್ತಾ ಇದ್ದಾಳಂದ್ರೆ ತಮ್ಮ ಮನೆಯನ್ನು ಪಶುಗಾವ ಅಂದರೆ ಹಸುವನ್ನು ಗಾವು ಕಾಯುವಂಥ ಆ ಗೋವನೊಂದಿಗೆ ಏನು ಅಂತಂದರೆ ಅಲ್ಲಿ ಪ್ರಣಯದ ಸಮಯವನ್ನು ಕಳೆಯುವಂಥದ್ದನ್ನು ನಾರಾಯಣ ಭಟ್ಟ ತನ್ನ ಕಣ್ಣಾರೆ
ಕಾಣ್ತಾನೆ. ಸ್ವಲ್ಪ ಹೊತ್ತಿನ ಹಿಂದೆ ಈಕೆ ನನ್ನ ಪತಿವೃತ್ತೆ, ಸ್ವಂತ ಮಗುವನ್ನು, ಗಂಡು ಮಗುವನ್ನು ನೋಡಿರೋ ಆಕೆಗೆ ದೋಷ ಬರ್ತದೆ, ತನ್ನ ಮಗುವನ್ನು ನೋಡಿದು ಅಂತ ಹೇಳಿದಂಥ ಬ್ರಾಹ್ಮಣನ ವಿಚಾರ ಹೇಗಿತ್ತು, ಆದರೆ ಆ ಹೆಣ್ಣು ಮಗಳು ಹೇಗಿದ್ಲು, ಆಕೆ ಆ ತಮ್ಮ ಮನೆಯ ಹಸು ಕಾಯುವನೊಂದಿಗೆ ಏನು ಅಂತಂದ್ರೆ ಆ ರಾತ್ರಿಯ ಸಮಯವನ್ನು ಕಳೀತಾ ಇದ್ದನ್ನು ನೋಡಿ ನಾರಾಯಣ ಭಟ್ಟ ಆ ಹೆಣ್ಣಿನ ಡಂಬತನಕ್ಕೆ, ಆ ಹೆಣ್ಣಿನ ನೀಚತನಕ್ಕೆ ಏನು ಅಂತಂದರೆ ಬೆರಗಾದ ಅಂತ. ಆಕೆ ಈ ರೀತಿ ಮಾಡ್ತಿರುವಂಥದ್ದನ್ನು ಆತನಿಗೆ ಅಸಹ್ಯ ಅಂತ ಅನ್ನಿಸ್ತು. ಪಾಣಬೆ ಅಂದರೆ ವ್ಯಭಿಚಾರತನ ಅಂತ ಅಥವಾ ವ್ಯಭಿಚಾರಿ ಅಂತ. ಆಕೆ ಈ ಒಂದು ಕೆಟ್ಟತನವನ್ನು ನೋಡಿ ಬೆರಗಾಗಿ ಮರುದಿನ ಅರ್ಧರಾತ್ರಿಯೊಳರ್ದು, ಮರುದಿನ ಅರ್ಧರಾತ್ರಿಯಲ್ಲಿ ಏನು ಅಂದರೆ ಪಯಣಂ ಹೋಗಿ ಮತ್ತೆ ಪ್ರಯಾಣವನ್ನು ಮುಂದುವರಿಸಿದ. ನಿಶಾವಸಾನ ಸಮಯಗಳಪ್ಪ, ನಿಶಾವಸಾನ ಸಮಯ ಅಂದರೆ ಬೆಳಗಿನ ಜಾವದವರೆಗೂ ಏನು ಅಂದರೆ ಹಾಗೆ ತನ್ನ ಪ್ರಯಾಣವನ್ನು ಏನು ಮಾಡ್ತಾಯಿದ್ರು. ಮುಂದೆವರೆದು ಮದವವನ್ಯ ಗಜೇಂದ್ರದಾನ ಮಲಿನೋದ್ಭದ್ಯ ಉದ್ಭಭೃಂಗ ಸಂಘಾತ ಸಂಪದೇಯಂ ಬಾಲ ಮೃಣಳ ಜಾಲಕಲಸತ್ವಾದು ಪ್ರಪುತ್ಕರ ಅಚ್ಛದೇಯಂ ತೀರ ನವೀನಚೂತ ಕುಸುಮಾ ಆವೃತ ಸವೋ ಉನ್ಮತ್ತಶ ಅಟ್ಟದೇಯಂ ನರ್ಮದೇಯಂ ಮಹಾರುದಯನಾಂ ವಿಪ್ರಂ ಸಮಂತೆ ಇದ ದಂ. ಮುಂದುವರೆದು ನರ್ಮದಾ ನದಿ ತೀರದ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಕವಿ ನರ್ಮದಾ ನದಿ ತೀರವನ್ನು ಇಲ್ಲಿ ವರ್ಣಿಸ್ತಾರೆ ಹೇಗಿತ್ತು ಅಂತ. ಮದಿಸಿದ ಕಾಡಾನೆಗಳ ಮದಜನಕ್ಕೆ ಮುತ್ವ ಭೃಂಗಗಳ ಹಾಗೆ ಸಂಪನ್ನಳಾಗಿದ್ಲು ಅಂತ ನರ್ಮದೆ. ಆ ತಾವರೆ ದಂಟಿನ ಸಮೂಹದಿಂದ ಶೋಭಿಸುವಂಥ ರಮ್ಯ ಪುಷ್ಪಗಳು ಆ ನದಿಯ ಸುತ್ತನ್ನು ಆವರಿಸಿದ್ದು ಅಂತ. ಅಷ್ಟು ಕಾಂತಿಯುಕ್ತಳಾಗಿದ್ಲು. ದಡದಲ್ಲಿ ನವೀನ ಚೂತ, ಚೂತ ಅಂದರೆ ಮಾವಿನ ಮರ, ನವೀನ ಚೂತ ಅಂದರೆ ಹೊಸ ಮಾವಿನ, ಹೊಸ ಅಂದರೆ ಹೊಸ ಚಿಗುರಿನ ಮಾವಿನ ಮರವೂ ಸಹ ಇತ್ತು ಅಂತ. ಹಾಗೆ ಆ ಕುಸುಮಗಳನ್ನು ದುಂಬಿಗಳು ಮುತ್ಕೊಂಡಿದ್ದು, ಆವರಿಸ್ಕೊಂಡಿದ್ದು. ಅಷ್ಟು ಸೌಂದರ್ಯವತಿಯಾಗಿ ಏನು ಅಂತಂದರೆ ಆ ನರ್ಮದಾ ನದಿ ಕಾಣ್ತಾ ಇತ್ತು ಅಂತ. ಅಂತೆ ಇದವಂದ ಮಹಾನದಿಯೋಳ್ ಸ್ನಾನಂ ಗೈಯಲೆಂದು ಭಟ್ಟಂ ನಿಲ್ವುದ ಆ ದೂರ್ತ ಶಿಖಾಮಣಿ ನಾರಾಯಣ ಭಟ್ಟಂಗೆ ನಂಬುಗೆಯಂ ಎಂತೂ ಮಾಳ್ಪನೆಂದು ಚಿಂತಿಸುವ ಸಮಯದೋಳ್ ಪತ್ತಿ ಬಂದುದೊಂದು ಪುಲ್ಲಂ ಕಂಡು ಭಟ್ಟರ್ಗೆ ತೋರಿ ನೋಡಿರಿ. ಹೀಗೆ ಆ ನರ್ಮದಾ ನದಿಗೆ ಸ್ನಾನ ಮಾಡಬೇಕು ಅಂತ ನಾರಾಯಣ ಭಟ್ರು ಹೋದಂಥ ಸಂದರ್ಭದಲ್ಲಿ ಧೂರ್ತ ಶಿಖಾಮಣಿ ಅವ್ರನ್ನ ಹೇಗಾದರೂ ಮಾಡಿ ನಂಬಿಸ್ಬೇಕಲ್ಲ, ಅವ್ರ ಹತ್ರ ಇರುವಂಥ ಹೊನ್ನಿದೆ ಅಂತ ಗೊತ್ತಿಲ್ಲ, ಆದರೆ ಏನಾದರೂ ಇರ್ಬೋದು ಅನ್ನುವಂಥ ಒಂದು ಆಸೆಯಿಂದ ಅವ್ರನ್ನ ಹೇಗಾದ್ರು ನಂಬಿಸ್ಬೇಕು ಅಂತ ಚಿಂತಿಸ್ತಿರ್ಬೇಕಾದ್ರೆ ಸ್ನಾನ ಮಾಡಬೇಕಾದ್ರೆ ಆ ಸಮಯದಲ್ಲಿ ಒಂದು ಹುಲ್ಲು ಅವನ ತಲೆ ಮೇಲೆ ಬಂದು ಕೂಡ್ತದೆ. ಪತ್ತಿ ಬಂದದೋ ಪುಲ್ಲಂ, ಪುಲ್ಲಂ ಅರೆ ಹುಲ್ಲು ಅಂತ. ಅದನ್ನು ನಾರಾಯಣ ಭಟ್ರಿಗೆ ತೋರಿಸಿ ಹೇಳ್ತಾ ಇದ್ದಾನೆ. ಪಾಪಕರ್ಮಂ ಎನೆ ಪರದ್ರವ್ಯಾಪಹರಣಂ ಗೈದೆ ಎನ್ನನಂತೂ ನಿಕೃಷ್ಟ ಆವನು ಮಿಲ್ಲೆನೆ ಭಟ್ಟರೆಂದರಿದಂ ನೀವನ್ ಅರಿತು ತಂದುದಿಲ್ಲಂ ಎಂದು ಪುಲ್ ತಲೆಯೋಳ್ ಪತ್ತಿ ಬಂದುದರ್ಕೇನು ದೋಷಮಿಲ್ಲಂ ಎಂದೊಡೆ ದೂರ್ತಂ ಮತ್ತ ಇಂತೆಂದಂ. ಅವರನ್ನು ನಂಬಿಸ್ಬೇಕು ಅಂತ ಹೇಳ್ದ, ನಾನು ಪಾಪಕರ್ಮವನ್ನು ಮಾಡಿದೆ, ನಾನು ಪಾಪಕರ್ಮಿ, ಪರದ್ರವ್ಯಾಪಹರಣವನ್ನು ಮಾಡಿದೆ. ತೋರಿಸಿ ಹೇಳ್ತಾ ಇದ್ದಾನೆ, ನಾನು ನಿಕೃಷ್ಟ, ನನಗೇನು ಅಂತಂದರೆ ಆ ಹುಲ್ಲು ಬಂದು ನನ್ನ ತಲೆಗೆ ಹತ್ಕೊಂಡಿದೆ, ಅದಕ್ಕೆ ನಾನು ಪರದ್ರವ್ಯ ಅಪಹರಣವನ್ನು ಮಾಡಿದ ಹಾಗೆ ಅಂತ. ಅದಕ್ಕೆ ನಾನೊಬ್ಬ ನಿಕೃಷ್ಟ, ಪಾಪಿ, ದೋಷಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಭಟ್ಟರು ಈ ರೀತಿ ಉತ್ತರವನ್ನು ಕೊಡ್ತಾರೆ, ನೀನಾಗೆ ಅದನ್ನು ತೊಗೊಂಬಂದಂಥದ್ದಲ್ಲ, ಅದನ್ನು ನೀವು ಅರ್ಥಿ ತಂದದ್ದಲ್ಲ, ಅದೊಂದು ಹುಲ್ಲು ನಿನ್ನ ತಲೆ ಮೇಲೆ ಏರಿ ಬಂದದ್ದಕ್ಕೆ ನಿನಗೆ ಯಾವುದೂ ದೋಷ ಇಲ್ಲ ಅಂತ ಸಮಾಧಾನ ಮಾಡಿದರೂ ಕೂಡ ಆ ದೂರ್ತ ಮುಂದುವರೆದು ಹೇಳ್ತಾ ಇದ್ದಾನೆ. ಈ ಪುಲ್ಲಂ ಎಂತೂ ಬಂದೊಡಮೆ ಪಡೆ ಮಾತೆನಗೆ ದೋಷಂ ಅಕ್ಕುಮ ಮೋಘಂ ಪಾಪಕ್ಕಂಜುವ ಎನೆ ದರಿಂ ಅದಿ ಪುಲ್ಲಂ ಮತ್ತಂ ಅಲ್ಲಿ ಬಿಸುಟಂ ಬರ್ಪೆ. ಆದರೂ ಒಪ್ತಾ ಇಲ್ಲ,
ಧೂರ್ತ ಶಿಖಾಮಣಿ. ಈ ಹುಲ್ಲು ಹೇಗೆ ಬಂದರೂ ಪರವಾಗಿಲ್ಲ, ಆದರೆ ನನಗೆ ಮಾತ್ರ ದೋಷ ತಪ್ಪಿದ್ದಲ್ಲ ಅಂತ ಹೇಳಿದ. ಈ ಪಾಪಕ್ಕೆ ನಾನು ಅಂಜುವೆ, ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ಪುಲ್ಲಂ ಮತ್ತಲ್ಲಿಂ ಬಿಸುಟಂ ಬರ್ಪೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆ ಹುಲ್ಲು ಎಲ್ಲಿತ್ತೋ ಮತ್ತು ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ನಾನು ಅದನ್ನು ಬಿಸ್ಸುಟ್ಟು ಬರ್ತೀನಿ ಅಥವಾ ಒಗೆದು ಬರ್ತೀನಿ ಎನ್ನುವಂಥ ಮಾತನ್ನು ಧೃತ ಶಿಖಾಮಣಿ ನಾರಾಯಣ ಭಟ್ರಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಮುಂದುವರೆದಂಥ ಭಾಗವನ್ನು ನೋಡೋಣ. ಧನ್ಯವಾದಗಳು.